ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ಉಪಚುನಾವಣೆಯ ಫಲಿತಾಂಶದ ಬಗ್ಗೆ ನಮಗೆ ಅನುಮಾನ ಇದೆ ಎಂದು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸೋಲನ್ನ ಒಪ್ಪಿಕೊಳ್ಳುತ್ತೇವೆ, ಆದರೆ ಸೋಲಿನ ಅಂತರದ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ವಿದ್ಯಾವಂತ ಮತದಾರರು ಹೇಳ್ತಿದ್ದಾರೆ, ನಾವು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದೇವೆ ಎಂದು. ಹಾಗಾದರೆ ಆ ಮತಗಳು ಎಲ್ಲಿ ಹೋಯಿತು ಎಂಬ ಬಗ್ಗೆ ಚರ್ಚೆ ನಡೀತಾ ಇದೆ. ಭಾರಿ ಅಂತರದಲ್ಲಿ ಸೋಲು ಕಂಡಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಎಲ್ಲ ತರಹದ ಸಮಗ್ರವಾಗಿ ತನಿಖೆಯಾಗಬೇಕು ಎಂದು ಹೇಳಿದ್ದಾರೆ. ಯಾವ ರೀತಿ ದುರುಪಯೋಗ ಆಯಿತು, ಯಾವ ರೀತಿ ಹಣ ಹಂಚಿಕೆ ಆಯಿತು ಅನ್ನೋದು ಕೂಡ ನಮ್ಮ ಹತ್ರ ಎಲ್ಲ ಥರದ ಮಾಹಿತಿ ಇದೆ. ಅದರ ಬಗ್ಗೆ ದೊಡ್ಡ ವ್ಯಾಪಕವಾದಂಥ ಚರ್ಚೆ ನಮ್ಮಲ್ಲಿ ನಾವು ಮಾಡ್ತೇವೆ. ಎರಡನೇದು ಡಿಫ್ರೆನ್ಸ್ ಇದೆಯಲ್ಲ, ಸೋಲು ಒಪ್ಕೊಳ್ಳೋಣ, ಯಾಕೆಂದರೆ ನಾವು ಯಾರು ಕೇಳಿದ್ರು ಕೂಡ ವಿದ್ಯಾವಂತರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೂತ್ಗಳಲ್ಲಿ ರಾಜರಾಜೇಶ್ವರಿನಗರದಲ್ಲಿ 50,000 ಹೆಚ್ಚು ಅಂತರ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಮತದಾರ ಹೇಳೋದು ತಪ್ಪಿದೆಯಾ, ಮತ ಬಿದ್ದಿದ್ದು ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ತನಿಖೆನೆ ನಾನು ಮಾಡಿಸ್ಕೊಂಡಿದ್ದೇನೆ. ತನಿಖೆ ಅಂತಂದರೆ ಎಲ್ಲ ಥರದ ತನಿಖೆನೂ ನಮ್ಮಲ್ಲೇ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಮಾಡ್ಬೋದು. ಭಾಳ ಜನ ವೋಟಿಂಗ್ ಮಿಷಿನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನೋಡೋಣ. ನಮ್ಮ ಎಕ್ಸ್ಪರ್ಟ್ಸು ಅವರು ಇವರೆಲ್ಲ ಓಪನ್ ಆಗಿ ನಾನು ಇನ್ವೈಟ್ ಮಾಡ್ತೀನಿ.